ಕೀರ್ತನ ಇಲ್ಲ ಅಂದ್ರೆ ಎರಡು ಕೀರ್ತನೆ ಹೇಳ್ಬಿಡು ಬರ್ತಾ ಬರ್ತಾ ಒಂದು ಒಂದು ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಮನಸ್ಸಿನಲ್ಲಿ ಹೇಳುವಂತ ರೀತಿಯಲ್ಲಿ ಆಗ್ಬಿಡು ಯಾವತ್ತು ಮನಸ್ಸು ಬಂತೋ ಅದನ್ನ ಹೇಳ್ತಾ ಹೋಗ್ಬಿಡು ನೀನು ಜೀವ ಬಿಡೋರು ನೀನು ಹೇಳ್ತಾ ಗುರುಗಳು ಹೇಳ್ತಾರೆ ಏನದು ಪರಿಣಾಮ ಅವರು ಹೇಳ್ತಾರೆ ನೋಡಮ್ಮ ಹೇಳ್ತೀನಿ ಕೇಳು ಅಂತಾರೆ ಒಂದು ಜೀವ ಬಿಟ್ಟಾಗ ಯಮಧರ್ಮರಾಯಣ ಹೋಗ್ತೀವಿ ತಾತಯ್ಯನೂರು ಆಗ್ತಾ ಬೋಧನೆ ಹೇಳಿದ್ದಾರೆ ಶ್ರೀ ಕೃಷ್ಣ ತೇಜಾಚಾರ್ಯ ತಾಮ ತರದಲ್ಲಿ ಇದನ್ನು ಇದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ ಅವನು ಹೋಗ್ತಾನೆ ಎಲ್ಲಿ ಯಮಧರ್ಮನಾಯಣತ್ರ ಹೋಗ್ತಾನೆ ಹೋದಾಗ ಎಲ್ಲ ದೂತರು ಬಂದ್ಬಿಡ್ತಾರೆ ಅಪ್ಪ ಆ ಒಂದು ಎಮ್ದಮಂತ ಹೋಗ್ಬೇಕು ನೀನು ಬಾ ನೀನು ಅಲ್ಲಿ ನಿಂದು ಆಗೋಗಲೆಲ್ಲ ಅಲ್ಲಿ ತೀರ್ಮಾನ ಆಗ್ತದೆ ಬಾ ನೀನು ಅಂತ ಹೋಗ್ತಾರೆ ಕರ್ಕೊಂಡು ಹೋದಾಗ ಅವನು ಹೇಳ್ತಾನೆ ಏನಪ್ಪಾ ನೀನೇನು ಮಾಡಿದ್ದೀಯಾ ಜೀವ ಮನುಷ್ಯನ ಜೀವ ಕೊಟ್ಟಿದೆಯಲ್ಲ ನೀನು ಏನ್ ಮಾಡಿದ್ದೀಯಾ ಅವನು ಕೇಳ್ತಾನೆ ಎಸ್ ಸತ್ಯಪ್ಪ ಪರಮಾತ್ಮ ನೆನೆಸ್ಕೊಂಡಿದೀಯ ಅಂತ ಕೇಳ್ತಾನೆ ಒಂದೇ ಪ್ರಶ್ನೆ ಆವಾಗ ಅವನು ನೋಡ್ತಾನೆ ಏನಾದರೂ ರಾಮನಾಮ ಸ್ಮರಣೆ ಕೃಷ್ಣನು ಶಿವನು ಎಲ್ಲ ಯಾವುದೇ ಒಂದು ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಯಾರು ಇದ್ದಾರೋ ಆವಾಗ ಯಮದೂತರು ಬಿಟ್ಟು ವಿಷ್ಣು ದೂತರು ಬಂದ್ಬಿಡ್ತಾರಂತೆ ನೇರವಾಗಿ ಬಂದ್ಬಿಡ್ತಾರೆ ಅಪ್ಪ ನೀನು ಆ ಒಂದು ಸ್ವರ್ಗದಲ್ಲಿ ಇರುವಂಥವನು ನೀನು

ಪರಮಾತ್ಮನ ನೆನೆಸ್ಕೊಂಡಿದ್ದಾನೆ ಪರಮಾತ್ಮ ನಾಮಸ್ಮರಣೆ ಹೇಳ್ತಾ ಇದ್ದಾನೆ ಅದರಿಂದಾಗಿ ಆ ಒಂದು ವಿಷ್ಣು ದೂತರು ಬಂದು ಇವನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನಿಗೆ ಆಶ್ಚರ್ಯ ಆಯಿತು ಅಪ್ಪ ನಾನು ಏನೂ ಮಾಡಿರುವಲ್ಲಪ್ಪ ನಾನು ಇಷ್ಟೇ ನಾನು ಭಜನೆ ಮಾಡ್ತಾ ಒಂದು ಎರಡು ಮೂರು ಕೀರ್ತನೆ ನಾನು ಸದಾಕಾಲ ನನ್ನ ಮನಸ್ಸಿನಲ್ಲಿ ಹೇಳ್ತಾ ಇದ್ನಲ್ಲ ಇಷ್ಟು ಪರ್ವತೆ ಆಗಬೇಕಾಗಿದ್ರೆ ಏನಪ್ಪ ನನಗೆ ಇಂಥ ಜ್ಞಾನದಲ್ಲಿ ಇದ್ನಲ್ಲ ನಾನು ಆವಾಗ ತಿಳ್ಕೊಳ್ತೀಯ ಏನು ಇದು ತಾತಯ್ಯನವರು ಎಂಥ ಉಪದೇಶವನ್ನು ಮಾಡಿದ್ದಾರೆ ನನ್ನ ನಾನು ಉದ್ಧಾರವನ್ನು ಮಾಡಿದ್ದಾರೆ ನಾನು ಎಲ್ಲಿಂದ ಇದ್ದೆ ಯಾವ ಮಟ್ಟದಲ್ಲಿ ಇದ್ದೆ ಅಜ್ಞಾನದಲ್ಲಿ ಬಡತನದಲ್ಲಿ ಯಾವುದೋ ಒಂದು ಕಿಡಿದಲ್ಲಿ ಇದ್ದು ಬಿದ್ದು ನೋಡದೆ ಇದರಲ್ಲಿ ಇದ್ದೇನಲ್ಲ ಇಂಥದ್ರಲ್ಲಿ ಆ ಯಮ್ದು ಯಾವ ವಿಷ್ಣು ದೂತ ಬಂದು ಆ ಒಂದು ಪಲ್ಲಕ್ಕಿನಲ್ಲಿ ಏನು ಇದು ಬಂಗಾರದ ಪಲ್ಲಕ್ಕಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದಾರಲ್ಲ ಎಂಥ ಪುಣ್ಯವಂತಮ್ಮ ನೀನು ಸೊಪ್ಪು ಹೇಳಮ್ಮ ಉತ್ತಮ ಸಂದೇಶಗಳು ಹಾಗೂ ಕೈವಾರ ಕ್ಷೇತ್ರದ ಸಮಗ್ರ ಮಾಹಿತಿಯನ್ನು ಬಿತ್ತರಿಸುವ ಯೂಟ್ಯೂಬ್ ಚಾನಲ್ ಕೈವಾರ ಯೋಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು